ಬೆಂಗಳೂರು ಗ್ರಾಮಾಂತರ ಮಂಡ್ಯ ಸೇರಿ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸೋಲುಂಟಾಗಿದೆ. ಸೋತ ಕ್ಷೇತ್ರಗಳ ರಿಪೋರ್ಟ್ ಅನ್ನು ಕೇಳಿದ್ದಾರೆ ರಾಹುಲ್ ಗಾಂಧಿ. ಬೆಂಗಳೂರು ಗ್ರಾಮಾಂತರ ಮಂಡ್ಯ ಸೇರಿದಂತೆ ಕೆಲ ಕ್ಷೇತ್ರಗಳು ಅಂದರೆ ಕಾಂಗ್ರೆಸ್ ಗೆಲ್ಲುವಂತಹ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸೋಲಾಗಿರುವಂತಹ ವಿಚಾರವಾಗಿ ರಿಪೋರ್ಟ್ ಕೇಳಿದರಂತೆ. ಸೋಲಿಗೆ ಕಾರಣ ಹೇಳಿ ಅಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರಿಗೆ, ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈ ಸಂಬಂಧ ಒಂದು ರಿಪೋರ್ಟ್ ಕೇಳಿರುವ ರಾಹುಲ್ ಗಾಂಧಿ. ಮತ್ತೊಂದು ಕಡೆ ಸಚಿವರ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಸೇರಿ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸೋಲುಂಟಾಗಿರೋದಕ್ಕೆ ಕಾರಣ ಕೇಳಿದರಂತೆ. ಸೋತ ಕ್ಷೇತ್ರಗಳ ರಿಪೋರ್ಟ್ ಕೇಳಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥ ಮಾಹಿತಿ ಇದೆ. ವಿಧಾನಸಭಾ ಕ್ಷೇತ್ರವಾರು ರಿಪೋರ್ಟನ್ನು ಕೇಳಿದರಂತೆ ರಾಹುಲ್ ಗಾಂಧಿ. ಸಚಿವರು ಹೇಳಿದವರಿಗೆ ಟಿಕೆಟನ್ನು ನೀಡಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಸಚಿವರ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡಿದ್ದೇವೆ, ಗೆಲ್ಲುವಂಥ ಅಭ್ಯರ್ಥಿಗಳು ಯಾರು ಇದ್ದಾರೆ ಅಂಥವರಿಗೆ ಟಿಕೆಟನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದು. ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಸೇರಿ ಕೆಲ ಕ್ಷೇತ್ರಗಳಲ್ಲಿನ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅನ್ನುವಂಥ ಪರಾಮರ್ಶೆ ನಡೆಸುವುದಕ್ಕೆ ಇದೀಗ ರಾಹುಲ್ ಗಾಂಧಿ ಕೂಡ ಮುಂದಾಗಿರುವಂಥದ್ದು. ಸ್ವತಃ ರಾಹುಲ್ ಗಾಂಧಿಯೇ ಈ ಸಂಬಂಧ ಆಸಕ್ತಿಯನ್ನು ತೋರ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಈ ಪರಾಮರ್ಶೆಯ ಸಂದರ್ಭದಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಿದ್ಯಾಕೆ ಈ ಲೋಕಸಭಾ ಚುನಾವಣೆಯಲ್ಲಿ, ಕಾರಣ ಏನು? ಯಾಕಂದರೆ ಪ್ರಮುಖವಾಗಿ ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚು ಕಾಂಗ್ರೆಸ್ನ MLAಗಳಿದ್ದಾರೆ. ಇಷ್ಟಿದ್ದೂ ಕೂಡ ಸಚಿವರು ಉಸ್ತುವಾರಿ ಇದ್ದು ಕೂಡ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಏನರ್ಥ? ನಿರೀಕ್ಷಿತ ಮಟ್ಟದಲ್ಲಿ ಶ್ರಮ ಹಾಕಿ ಕೆಲಸ ಮಾಡಲಿಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಪ್ರತಿಪಕ್ಷಗಳಂತೆ ತಂತ್ರಗಾರಿಕೆ ರೂಪಿಸುವುದರಲ್ಲಿ ಎರಡು ವಿಧರ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾದ್ರ? ಇವತ್ತು ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ರಾಜ್ಯ ಕಾಂಗ್ರೆಸ್ ನಾಯಕರನ್ನು ಪ್ರಶ್ನಿಸಿದ್ದಾರೆ ಈ ವಿಚಾರವಾಗಿ. ಸಭೆಯಲ್ಲಿ ಸಚಿವರು ಉಸ್ತುವಾರಿ ಕ್ಷೇತ್ರಗಳನ್ನು ಗೆಲ್ಲಿಸುವುದಕ್ಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ಏನರ್ಥ? ನಿರೀಕ್ಷಿತ ಮಟ್ಟದಲ್ಲಿ ಶ್ರಮ ಹಾಕಿ ಕೆಲಸ ಮಾಡಲಿಲ್ವಾ? ಪ್ರತಿಪಕ್ಷಗಳಂತೆ ತಂತ್ರಗಾರಿಕೆ ರೂಪಿಸುವುದರಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರುಗಳು ಎಡಬಿದ್ರ? ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಫೇಲ್ಯೂರ್ ಆದ್ರ? ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರದು ಅನ್ನುವಂಥ ಎಚ್ಚರಿಕೆಯನ್ನು, ಒಂದು ಖಡಕ್ ಎಚ್ಚರಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರುವಂಥದ್ದು. ಪಕ್ಷವನ್ನು ಸಂಘಟಿಸಿ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ, 5 ವರ್ಷಗಳ ಕಾಲ ನಾವೇ ಇರ್ತೇವೆ, ಸೊ ಹಾಗಾಗಿ ಯಾವುದೇ ಚುನಾವಣೆ ಬಂದರೂ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಮುಂದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹಾಗೆಯೇ ಕಾರ್ಪೊರೇಟ್ ಎಲೆಕ್ಷನ್ ಇದೆ. ಯಾವುದೇ ಚುನಾವಣೆ ಬಂದರೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ನಾವೇ ಗೆಲ್ಲಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದೆ ಈ ರೀತಿ ಆಗಬಾರದು. ಪಕ್ಷವನ್ನು ಸಂಘಟನೆ ಮಾಡಿ, ಬಲವರ್ಧನೆ ಮಾಡಿ ಮತ್ತು ಮುಂಬರುವಂತಹ ಯಾವುದೇ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ಈ ರೀತಿಯ ಸೋಲುಂಟಾಗಬಾರ್ದು, ಹೀನಾಯ ಸೋಲಾಗಬಾರ್ದು. ಹಾಗಾಗಿ ಪಕ್ಷವನ್ನು ಈಗಿನಿಂದಲೇ ಸಂಘಟನೆ ಮಾಡಿ ಅಂತ ಒಂದು ಎಚ್ಚರಿಕೆಯನ್ನು, ಖಡಕ್ ಎಚ್ಚರಿಕೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ರವಾನಿಸಿದ್ದಾರೆ. ಹೆಚ್ಚು ಸ್ಥಾನ ಅಥವಾ ಹೆಚ್ಚು ಸಾಮಾನ್ಯವಾಗಿ ಜಿಲ್ಲಾ ಆಯಾ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರಿದ್ದು, ಮತ್ತೊಂದು ಕಡೆ ಕೆಲವೊಂದು ಲೋಕಸಭಾ ವ್ಯಾಪ್ತಿಗೆ ಬರುವಂಥ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ MLAಗಳಿದ್ದೂ ಕೂಡ ಅಭ್ಯರ್ಥಿಗಳು ಸೋಲುಂಟಾಗುವುದಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನುವಂಥ ಪರಾಮರ್ಶೆಗೆ ಇದೀಗ ರಾಹುಲ್ ಗಾಂಧಿ ಮುಂದಾಗಿರುವಂಥದ್ದು ಕಾಣ್ಬೋದು. ರಾಹುಲ್ ಗಾಂಧಿಯವರು ಇವತ್ತು ಕೋರ್ಟ್ಗೆ ಕಾನೂನಿಗೆ ಗೌರವವನ್ನು ಕೊಟ್ಟು ಇವತ್ತು ಬಂದಿದ್ದಾರೆ. BJPಯವರು ಏನು ಎತ್ನಾಳ್ ಸ್ಟೇಟ್ಮೆಂಟ್, 2,500 ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದರು. ಜೊತೆಗೆ ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದರು. ಆ ರೇಟ್ ಕಾರ್ಡ್ನ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ. ಅದು ಸರಿಯೋ ಸರಿ ಇಲ್ಲೋ ಅಂತೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ. ಅದು ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರಾಗ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಯಾವುದಕ್ಕೂ ಪಾರ್ಟಿನೂ ಅಲ್ಲ. ಅವರು ಈ ವಿಚಾರನ ಅಡ್ವರ್ಟೈಸ್ಮೆಂಟ್ಗೆ ಸೈನು ಹಾಕಿರಲಿಲ್ಲ. ಅವರು ಪಾರ್ಟಿ ಆಫೀಸ್ ಬೇರೆಯವರು ಅಲ್ಲ. ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲರೂ ಕೂಡ ಯಾರು ವೋಟ್ ಕೊಟ್ಟಿಲ್ಲ, ಇನ್ನೊಂದು ಹೇಳೋದು ಮರ್ತಿರ್ತೇನೆ, ಯಾರು ವೋಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಎಲ್ಲ ಗೆದ್ದಂಥ ಸೋತಂಥ ಎಲ್ಲ ಈ ಸಂಸತ್ ಸದಸ್ಯಗಳಿಗೆ ಅವರು ತಿಳಿಸಿದ್ದಾರೆ. ಈವನ್ ಇಫ್ ದೇ ಹ್ಯಾವ್ ನಾಟ್ ವೋಟೆಡ್, ಯು ಶುಡ್ ವಿನ್ ದೇ ಹಾರ್ಟ್ಸ್ ಅಂತ ಹೇಳಿದ್ದಾರೆ. ಅದು ಇವತ್ತಿನ ಮೀಟಿಂಗನ್ನು
ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು. ಎರಡನೇದು ಯಾರು ಓಟ್ ಹಾಕಿಲ್ಲ ಅವ್ರು ಓಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ, ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ 28 ಜನರು ಕೂಡ ತಿಳಿಸಿದ್ದಾರೆ. ರಾಹುಲ್ ಗಾಂಧಿಯವರು ಇವತ್ತು ಕೋರ್ಟ್ಗೆ ಕಾನೂನಿಗೆ ಗೌರವವನ್ನ ಕೊಡ್ತಿದ್ದಾರೆ. ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು, ಇಂಥದ್ದು ಬೇಕಾದಷ್ಟು ಬಿ ಜೆ ಪಿ ಅವ್ರದ್ದು ಪಟ್ಟಿ ಇದೆ. ನಾನೀಗ ಅದನ್ನು ಮಾತಾಡಕ್ಕೆ ಹೋಗುವುದಿಲ್ಲ, ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸೊ ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತ ಬರೀ ದ್ವೇಷ ಸೇಡು ಇದೇ.